ಭಟ್ರಳ್ಳಿ, ನನ್ನ ಬಲಭಾಗದಲ್ಲಿ ಕೂತಿರ್ತಕ್ಕಂಥವರು ಮಂಜುನಾಥ್ ಎಸ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಸ್ನೇಹಿತರೆ, ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಕರ್ನಾಟಕದ ಮುಂಬರ್ತಕ್ಕಂಥ ಎಲ್ಲ 28 ಲೋಕಸಭಾ ಕ್ಷೇತ್ರಗಳಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸ್ಪರ್ಧೆ ಮಾಡ್ತದೆ ಅಂತಕ್ಕಂಥ ವಿಚಾರವನ್ನು ಮಾಧ್ಯಮಗಳ ಮುಖಾಂತರ ರಾಜ್ಯದ ಜನಕ್ಕೆ ತಲುಪಿಸ್ತಕ್ಕಂಥ ಮುಖ್ಯ ಅಂಶವನ್ನು ನಾನಿವತ್ತು ಇಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಕಳೆದ 2023 ಮೇನಲ್ಲಿ ನಡೆದಂಥ ರಾಜ್ಯ ವಿಧಾನಸಭೆಗೆ ಕರ್ನಾಟಕದ 195 ವಿಧಾನಸಭಾ ಕ್ಷೇತ್ರಗಳಿಂದ ಸ್ಪರ್ಧೆ ಮಾಡಿ ಒಂದು ಪ್ರಾದೇಶಿಕ ಪಕ್ಷವಾಗಿ ರಾಜಕಾರಣವನ್ನು, ಪ್ರಾಮಾಣಿಕ ರಾಜಕಾರಣವನ್ನು ರಾಜ್ಯದ ಜನರಲ್ಲಿ ಬಿತ್ತಬೇಕು ಅನ್ನೋ ಒಂದು ಕಾರಣಕ್ಕಾಗಿ 195 ಕ್ಷೇತ್ರಗಳಲ್ಲಿ, ವಿಧಾನಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿತ್ತು. ಅದೇ ರೀತಿ ಮುಂಬರುವ ಏನು ಲೋಕಸಭಾ ಕ್ಷೇತ್ರಗಳಿದೆ, ಲೋಕಸಭಾ ಚುನಾವಣೆ ಇದೆ, ಆ ಲೋಕಸಭಾ ಚುನಾವಣೆ 28 ಲೋಕಸಭಾ ಕ್ಷೇತ್ರಗಳಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಭ್ಯರ್ಥಿಗಳನ್ನು ಹಾಕ್ತದೆ. ಇಂಥ ಒಂದು ನಿರ್ಧಾರವನ್ನ 23/12/2023 ನಡೆದಂತ ರಾಜ್ಯ ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಜನವರಿ 6 ಅಂದ್ರೆ ಮುಂದಿನ ತಿಂಗಳು 6 ಮತ್ತೆ 7 ಲೋಕಸಭಾ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆಗೆ ನಾವು ಸಂದರ್ಶನವನ್ನು ಏರ್ಪಡಿಸಿದ್ದೇವೆ. ಸಂದರ್ಶನಕ್ಕಾಗಿನೇ ಒಂದು ನಿಗದಿತವಾದಂತಹ ಶುಲ್ಕವನ್ನು ಸಹ ನಾವು ಈ ಸಂದರ್ಭದಲ್ಲಿ ಒಂದು ನಿಗದಿಗೊಳಿಸ್ತಾ ಇದೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸದಸ್ಯರಾಗಿದ್ದಂಥ ಅವರಿಗೆ ಅಂದ್ರೆ 5,000 ರೂಪಾಯಿ ಸಂದರ್ಶನ ಶುಲ್ಕವನ್ನು ಸಹ ನಿಗದಿಗೊಳಿಸ್ತಾ ಇದ್ದು, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸದಸ್ಯರಲ್ಲದೆ ಇದ್ದಂಥವ್ರು ಅವತ್ತು ಚುನಾವಣೆ ಏನು ಸಂದರ್ಶನಕ್ಕೆ ಬರ್ತಾರೆ ಆ ಸಂದರ್ಭದಲ್ಲಿ ಸದಸ್ಯತ್ವವನ್ನು ತಗೊಂಡಂಥವ್ರಿಗೆ 10,000 ಸಂದರ್ಶನ ಶುಲ್ಕವನ್ನು, ಅಂದ್ರೆ ಇದು ನಾನ್ ರಿಫಂಡಬಲ್ ಶುಲ್ಕ, ಸಂದರ್ಶನ ಶುಲ್ಕವನ್ನು ನಿಗದಿಗೊಳಿಸ್ತಾ ಇದೆ. ಈ ಚುನಾವಣೆಗಳಲ್ಲಿ ಸಂದರ್ಶನಕ್ಕೆ ಹಾಜರಾಗ್ತಕ್ಕಂಥವ್ರು ಇಲ್ಲೊಂದು ದೂರವಾಣಿ ಸಂಖ್ಯೆಯನ್ನು ಕೊಟ್ಟಿದ್ದೀವಿ, 9611-7208-02 9611-7208-02 ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಅವರು ಸಂದರ್ಶನಕ್ಕೆ ಬರ್ತಕ್ಕಂಥದ್ದನ್ನು ಮೊದಲೇ ಬುಕ್ ಮಾಡ್ಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರಕ್ರಿಯೆಗಳನ್ನು ನಾವು ಪೂರ್ವ ತಯಾರಿಗಳನ್ನು ತಗೊಳ್ಳೋದಕ್ಕೆ ಅನುಕೂಲ ಆಗ್ತದೆ. ಈ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಡೀ ರಾಜ್ಯವ್ಯಾಪಿ ತನ್ನದೇ ಆದಂಥ ನೆಲೆಗಟ್ಟಿನಲ್ಲಿ ಪಕ್ಷವನ್ನು ವಿಸ್ತರಿಸ್ತಾ ಇದೆ. ಒಂದು ಪ್ರಾಮಾಣಿಕವಾದಂಥ ರಾಜಕೀಯ ಪಕ್ಷವಾಗಿ ಯಾವುದೇ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿದ್ರು ಹಣ ಹಂಚದೆ, ಎಡ್ಡ ಕೂಡಿಸದೆ, ಜಾತಿ ಧರ್ಮದ ರಾಜಕಾರಣ ಮಾಡದೆ ನಿಜವಾದಂಥ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಆಧಾರದ ಮೇಲೆ ಚುನಾವಣೆಯನ್ನು ನೈತಿಕವಾಗಿ ಎದುರಿಸ್ತಕ್ಕಂಥ ಒಂದು ಛಾತಿಯನ್ನು ಮತ್ತು ಒಂದು ಆ ಒಂದು ಸಂಪ್ರದಾಯವನ್ನು ನಾವು ಕಟ್ತಾ ಇದ್ದೀವಿ. ಈ ಚುನಾವಣೆಯಲ್ಲೂ ಅಷ್ಟೇ, ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥ ಅಭ್ಯರ್ಥಿ ಹಣ ಹಂಚಕೂಡ್ದು, ಎಡ್ಡ ಕೂಡಿಸ್ಕೊಡ್ದು, ಜಾತಿ ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡಿಕೊಡೋದು, ಆ ಒಂದು ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ, ಪ್ರಾಮಾಣಿಕ ನೆಲೆಗಟ್ಟಿನಲ್ಲಿ ಆಸಕ್ತಿ ಇರ್ತಕ್ಕಂಥ ಕರ್ನಾಟಕದ ಯಾವುದೇ ಪ್ರಜೆ ಆಗಲಿ ಈ ಸಂದರ್ಶನಕ್ಕೆ ಭಾಗವಹಿಸಿ ಆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅವರು ಅರ್ಹತೆಗಳನ್ನು ಅವರು ನಿರೂಪಿಸಬೇಕಾಗ್ತದೆ. ಇದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಮೂಲ ಉದ್ದೇಶ. ಇವತ್ತು ಬಲವಾಗಿ ಬೇರೂರ್ತಕ್ಕಂಥ ಭ್ರಷ್ಟಾಚಾರಕ್ಕೆ, ಚುನಾವಣಾ ರಾಜಕಾರಣಕ್ಕೆ ಏನು ಮಾಡ್ತಾರೆ, ಚುನಾವಣೆಯಲ್ಲಿ ನಡೀತಕ್ಕಂಥ ಅಕ್ರಮಗಳೇ ಮೂಲ ಕಾರಣವಾಗಿದೆ. ಇಲ್ಲಿವರೆಗೆ ನಾವು ಹಲವಾರು ಹೋರಾಟಗಳನ್ನು ಕಂಡುಕೊಂಡಿದ್ದೀವಿ, ಅಂತಿಮವಾಗಿ ಬಂದು ನಿಲ್ಲದೆ ಎಲ್ಲಿ ನಿಲ್ಲುತ್ತೆ ಅಂದರೆ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆಗೆ ನಿಂತ ಅಭ್ಯರ್ಥಿಗಳು ಮಾಡ್ತಕ್ಕಂಥ ಅಕ್ರಮಗಳು, ಅನಾಚಾರಗಳು ಮುಂದೆ ಇಡೀ ರಾಜ್ಯವನ್ನ ಒಂದು ಕಟ್ತಕ್ಕಂಥ ಅಭಿವೃದ್ಧಿಯನ್ನು ಕಟ್ಟುವಂಥ ನೆಲೆಗಟ್ಟಿನಲ್ಲಿ ಇವರು ಮಾಡ್ತಕ್ಕಂಥ ಭ್ರಷ್ಟಾಚಾರ ಮೂಲ ಕಾರಣವಾಗ್ತದೆ.